ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಭಾರಿ ಮಳೆಯಿಂದ ರಸ್ತೆ ಗುರುಳಿದೆ ಬೃಹತ್ ಗಾತ್ರದ ಮರ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ ಇನ್ನು ಭಾರಿ ಮಳೆಗೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಬೃಹತ್ ಗಾತ್ರದ ಮರ ರಸ್ತೆ ಗುರುಳಿದೆ ಕಮಲನಗರದ ಮುಖ್ಯ ರಸ್ತೆಯಲ್ಲಿ ಆಟೋ ಮೇಲೆ ಬಿದ್ದಿದೆ ಮರ ಮರದ ಕೊಂಬೆ ಬಿದ್ದು ಆಟೋ ಜಖಂಆಗಿದೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮಾಜಿ ಕಾರ್ಪೊರೇಟರ್ ಎಂ ಶಿವರಾಜು ಬಿಬಿಎಂಪಿ ಅರಣ್ಯ ಘಟಕದ ಸಿಬ್ಬಂದಿಗಳಿಂದ ಮರವನ್ನ ಈಗ ತೆರವುಗೊಳಿಸಲಾಗ್ತಾ ಇದೆ ಅನೇಕ ಕಡೆಗಳಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳು ಬೀಳುವಂತದ್ದಾಗಿರಬಹುದು ಮರದ ಕೊಂಬೆಗಳು ಬೀಳುವಂತದ್ದು ಮರ ಬೀಳುವಂತದ್ದು ಇಂತ ಘಟನೆಗಳಾಗುತ್ತೆ ಇನ್ನು ಕಮಲನಗರದಲ್ಲಿ ನಡೆದಿರುವಂತ ಘಟನೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಮುಖ್ಯ ರಸ್ತೆಯಲ್ಲಿ ಆಟೋ ಮೇಲೆ ಮರ ಬಿದ್ದಿದೆ ಮರದ ಕೊಂಬೆ ಬಿದ್ದು ಆಟೋ ಜಖಂಆಗಿದೆ ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಇನ್ನು ಸ್ಥಳಕ್ಕೆ ಬಿಬಿಎಂಪಿ ಆಗಿರಬಹುದು ಅರಣ್ಯ ಘಟಕದ ಸಿಬ್ಬಂದಿಗಳು ಆಗಮಿಸಿದ್ದಾರೆ ಮರವನ್ನ ತೆರವುಗೊಳಿಸಿದ್ದಾರೆ ಸ್ಥಳಕ್ಕೆ ಇನ್ನು ಮಾಜಿ ಕಾರ್ಪೊರೇಟರ್ ಕೂಡ ಭೇಟಿಯನ್ನ ನೀಡಿದ್ದಾರೆ ಎಂ ಶಿವರಾಜು ಭೇಟಿಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಮರದ ಕೊಂಬೆ ಆಟೋದ ಮೇಲೆ ಬಿದ್ದಿದೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನೇಕ ಕಡೆಗಳಲ್ಲಿ ಬಿರುಗಾಳಿ ಸಹಿತ ಜೋರು ಮಳೆ ಆಗ್ತಾ ಇರೋದ್ರಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಹಾಗಾಗಿ ಇನ್ನು 2 ದಿನಗಳ ಕಾಲ ಮಳೆ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೂಡ ನೀಡಿದೆ ಹಾಗಾಗಿ ಇಂತ ಒಂದಷ್ಟು ಘಟನೆಗಳು ಇದೆಯಲ್ಲ ಈಗ ಕಳೆದ ಒಂದು ವಾರದಿಂದಲೂ ಕೂಡ ಒಂದು ವಾರದ ಹಿಂದೆಯೂ ಕೂಡ ಮಳೆ ಆದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತ ಅನೇಕ ಅವಾಂತರಗಳು ನಡೆದಿತ್ತು ಈ ಮರದ ಕೊಂಬೆಗಳೆಲ್ಲ ಕೂಡ ಬೀಳುವಂತದ್ದಾಗಿರಬಹುದು ಜೊತೆಗೆ ವಿದ್ಯುತ್ ಕಂಬಗಳು ಬೀಳುವಂತದ್ದಾಗಿರಬಹುದು ಇನ್ನು ಅದನ್ನ ತೆರವುಗೊಳಿಸೋದಕ್ಕೆ ಬಹಳ ದಿನಗಳನ್ನು ತಗೊಂಡ್ರು ಒಂದೆರಡು ದಿನಗಳನ್ನೇ ತಗೊಂಡ್ರು ಆ ಸಂದರ್ಭದಲ್ಲಿ ವಾಹನ ಸವಾರರು ಪಡುವಂತ ಕಷ್ಟಗಳಿದೆಯಲ್ಲ ಅದು ನಿಜಕ್ಕೂ ಕೂಡ ಹೇಳುತ್ತಿರೋದು ಯಾಕಂದ್ರೆ ಅದನ್ನ ಆದಷ್ಟು ಬೇಗ ಅದನ್ನ ತೆರವುಗೊಳಿಸಬೇಕು ಆದ್ರೆ ಅಂತ ಕಾರ್ಯಗಳು ಆಗೋದಿಲ್ಲ ಎಲ್ಲೊಂದ ಕಡೆ ಅದರಲ್ಲೂ ಕೂಡ ಡಿಲೇ ಆಗುತ್ತೆ ಮರದ ಕೊಂಬೆ ಬಿದ್ದಿರೋದು ಒಂದು ಕಡೆ ಆಟೋ ಜಖಂ ಆಗಿರೋದು ಒಂದು ಕಡೆ ಲಾಸ್ ಆಗಿರೋದು ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಎಲ್ಲೊಂದು ಕಡೆ ಕಾರು ಆಟೋ ಒಳಗಡೆ ಆಟೋ ಡ್ರೈವರ್ ಇದ್ದಿದ್ರೆ ಏನು ಕತೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇರುತ್ತೆ ಯಾಕಂದ್ರೆ ಚಾಲಕ ಪ್ರಾಣಾಪಾಯದಿಂದ ಅದೃಷ್ಟವಶಾತ್ ಪಾರಾಗಿದ್ದಾನೆ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಜೊತೆಗೆ ಮಳೆಯಿಂದ ಸಂಚಾರ ಕೂಡ ಒಂದಷ್ಟು ವಾಹನ ಸಂಚಾರ ಕೂಡ ದಟ್ಟಣೆ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಇಂಥ ಅವಾಂತರ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ರ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಗಮನಿಸ್ತಾ ಇದ್ದೀವಿ ಇಂಥ ಅವಾಂತರಗಳು ಕಳೆದ ಬಾರಿ ಮಳೆ ಬಂದಾಗ ಆಗಿರ್ಬೋದು ಅಥವಾ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಶಿಥಿಲಗೊಂಡಂಥ ಮರಗಳು ಬೀಳುವಂಥದ್ದು ಸಹಜ ಆದರೆ ಇಲ್ಲಿ ಈಗ ಆಟೋದ ಮೇಲೆ ಮರ ಬಿದ್ದಿದೆ ಕೊಂಬೆ ಬಿದ್ದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಮಂಜುನಾಥ್ ನ ಧ್ವನಿ ಕೇಳಿಸ್ತಾ ಇದೆಯಾ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಭಾರಿ ಮಳೆಯಿಂದ ಬೃಹತ್ ಗಾತ್ರದ ಮರ ರಸ್ತೆಗೆ ಉರುಳಿದೆ ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ ಇನ್ನು ಬಿಬಿಎಂಪಿ ಆಗಿರ್ಬೋದು ಅರಣ್ಯ ಘಟಕದ ಸಿಬ್ಬಂದಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ಮರವನ್ನ ತೆರವುಗೊಳಿಸಿದ್ದಾರೆ ತೆರವುಗೊಳಿಸುವಂತ ಕಾರ್ಯಗಳು ನಡೀತಾ ಇದೆ ಸ್ಥಳಕ್ಕೇನು ಮಾಜಿ ಕಾರ್ಪೊರೇಟರ್ ಆಗಿರುವಂತ ಎಂ ಶಿವರಾಜು ಕೂಡ ಭೇಟಿ ಕೊಟ್ಟಿದ್ದಾರೆ ಮರದ ಕೊಂಬೆ ಬಿದ್ದು ಆಟೋ ಜಖಂ ಆಗಿದೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕಮಲನಗರದಲ್ಲಿ ನಡೆದಿರುವಂತ ಘಟನೆ ಇದು ಮಳೆ ಬಂದು ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಒಂದ್ ಕಡೆ ಈ ರಸ್ತೆ ಬದಿಯಲ್ಲಿ ಇದ್ದಂತ ಒಂದಷ್ಟು ಮರಗಳ ಸ್ಥಿತಿ ಅನ್ನೋದು ಇತ್ತೀಚಿನ ದಿನಗಳಿಗೆ ಗೊತ್ತೇ ಇದೆ ರೋಡ್ ವೈಡನಿಂಗ್ ಅಂತ ಈ ಎಲ್ಲಾ ರೋಡ್ ಆ ಮರದ ಮೇಲೆ ಬಂದಿರುತ್ತೆ ಇನ್ನು ಆ ಮರ ಬದುಕೋದಾದ್ರೂ ಹೇಗೆ ಈ ರೀತಿ ಜೋರಾಗಿ ಬಿರುಗಾಳಿ ಬಂದಂತ ಸಂದರ್ಭದಲ್ಲಿ ಬಿದ್ದೆ ಹೋಗುತ್ತೆ ಸುಮ್ಮದಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಸಕ್ರ ಮಂಜುನಾಥ್ ಸಕ್ರ ಗಮನಿಸ್ತಾ ಇದ್ದೀವಿ ಆಟೋದ ಮೇಲೆ ಮರ ಬಿದ್ದಿದೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಅಶ್ವಿನಿ ಏನು ಇವತ್ತು ಕೂಡ ಬೆಂಗಳೂರಿನಲ್ಲಿ ಒಂದು ಧಾರಾಕಾರ ಮಳೆ ಅಂತಾನೆ ಹೇಳ್ಬೋದು ಏನು ಒಂದು ಬಿರುಗಾಳಿ ಸಮೇತ ಮಳೆ ಒಂದು ಕೇವಲ ಒಂದು ಗಂಟೆ ಸುರಿದಂತಹ ಮಳೆಗೆ ಅಂದ್ರೆ ರಸ್ತೆ ಬದಿಯಲ್ಲಿ ಇಂತಹ ಒಂದು ಬೃಹತ್ ಗಾತ್ರದ ಮರ ಒಂದು ಆಟೋ ಮೇಲೆ ಬಿದ್ದು ಆಟೋ ಕೂಡ ಫುಲ್ ಜಖಂಗೊಂಡಿರುವಂತದ್ದು ಜೊತೆಗೆ ಏ ಸದ್ಯ ಅಲ್ಲಿ ಆಟೋ ಪ್ರಯಾಣಿಕರಾಗಿರ್ಲಿ ಆಟೋ ಡ್ರೈವರ್ ಆಗಿರ್ಲಿ ಯಾರು ಇಲ್ಲದ ಕಾರಣ ಸದ್ಯ ಯಾವುದೇ ಪ್ರಾಣಾಪಾಯ ಉಂಟಾಗಿಲ್ಲ ಸದ್ಯ ಸಂಬಂಧಪಟ್ಟಂಗೆ ಅಲ್ಲಿ ಸ್ಥಳೀಯರು ಕೂಡಲೇ ಇಮ್ಮಿಡಿಯೇಟ್ ಆಗಿ ಏನು ಒಂದು ಬಿಬಿಎಂಪಿಯ ಸಂಬಂಧಪಟ್ಟಂತಹ ಸ್ಥಳೀಯ ಅಧಿಕಾರಿಗಳನ್ನ ಮತ್ತೆ ತಮ್ಮ ಬಿಬಿಎಂಪಿಯ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಈಗ ಮಳೆ ನಿಂತಿದೆ ಹಾಗಾಗಿ ಈಗ ಸ್ವಲ್ಪ ಒಂದಿಷ್ಟು ಎಲ್ಲಾ ತೆರವುಗೊಳಿಸಿರುವಂತದ್ದು ಅಶ್ವಿನಿ
रस्ते संचार आगिरबहुदु अनुवु माडिकोडलागिदे अथवा इन्नु कूड तेरवु कार्यचरणे नडेयता इदे इदर बग्गे एनादरू डीटेल्स इदेया मंजुनाथ ಎಸ್ ಅಶ್ವಿನಿ ಏನಂತಂದ್ರೆ ಈಗಾಗಲೇ ಏನು ಒಂದು ಬೃಹತ್ ಗಾತ್ರದ ಮರ ಅಂದ್ರೆ ರಸ್ತೆ ಬದಿಯಲ್ಲಿ ಇದ್ದ ಕಾರಣ ಮುಂಚೆನೆ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೋಬೇಕಾಗಿತ್ತು ಆದ್ರೆ ಅವರ ಒಂದು ನಿರ್ಲಕ್ಷ್ಯದಿಂದ ಈ ಒಂದು ಅನಾಚಾರಿಯ ನಡೆದಿದೆ ಅಂತ ಹೇಳಬಹುದು ಅಂದ್ರೆ ಈಗಾಗಲೇ ಏನು ಒಂದು ಜಖಂಗೊಂಡಿರುವಂತ ಆಟೋ ಚಾಲಕರು ಆಗಿರಬಹುದು ಆ ಚಾಲಕರು ಸೇರಿ ಮತ್ತೆ ಸ್ಥಳೀಯ ಸಂಬಂಧಿಕರು ಸ್ಥಳೀಯರು ಸೇರಿ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಈಗ ಕೂಡ ಬಂದು ಬಿಬಿಎಂಪಿ ಅಧಿಕಾರಿಗಳು ನಿಧಾನಗತಿಯಲ್ಲಿ ಈ ಒಂದೊಂದೇ ರೊಂಬೆ ಕೊಂಬೆಗಳನ್ನು ಕಟ್ ಮಾಡಿ ಸೈಡ್ಗೆ ತೆರವುಗೊಳಿಸಿರುವಂತದ್ದು ಅಶ್ವಿನಿ ಓಕೆ ಮಂಜುನಾಥ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ ಗೆ ಕಮಲಾ ನಗರದ ಮುಖ್ಯ ರಸ್ತೆಯಲ್ಲಿ ಆಟೋ ಮೇಲೆ ಮರ ಬಿದ್ದಿರೋದು ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ ತೆರವು ಕಾರ್ಯಾಚರಣೆ ನಡೀತಾ ಇದೆ ಸ್ಥಳಕ್ಕೇನು ಬಿಬಿಎಂಪಿ ಆಗಿರಬಹುದು ಅರಣ್ಯ ಘಟಕದ ಸಿಬ್ಬಂದಿಗಳಾಗಿರಬಹುದು ಇವರು ಭೇಟಿಯನ್ನು ಕೊಟ್ಟಿದ್ದಾರೆ ಮರವನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ